ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬೆಂಡೆಕಾಯಿ ಸಾಂಬಾರು ಮತ್ತು ಸೋರೆಕಾಯಿ ಪಲ್ಯ ಮಾಡೋಣ ಅಂತ. ಯಾವಾಗಲೂ ಬೆಂಡೆಕಾಯಲ್ಲಿ ಪಲ್ಯ ಮಾಡ್ತಾಯಿದ್ದೆ ನನ್ನ ಮಗ, ನನಗಿಷ್ಟ ಆಗಲ್ಲ ಬೆಂಡೆಕಾಯಿ ಪಲ್ಯ ಅಂತಂದ. ಅದಕ್ಕೆ ಹೊಸದಾಗಿ ಏನಾದರೂ ಟ್ರೈ ಮಾಡೋಣ, ಅದು ಬೇಳೆ ಹಾಕ್ತಿರಾ ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂತ ಇವತ್ತು ನಾನು ಮಾಡ್ತಾಯಿದ್ದೀನಿ. ಬೆಂಡೆಕಾಯಿ ಕಟ್ ಮಾಡಿ ಫ್ರೈ ಮಾಡೋದಕ್ಕೆ ಆಯಿಲ್ ಹಾಕಿ ಒಂದು ಕಡೆ ಮಾಡ್ತಾಯಿದ್ದೀನಿ, ಇನ್ನೊಂದು ಕಡೆ ಸೋರೆಕಾಯಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಬೆನಲ್ಲಿ ಬೇಯಕ್ಕೆ ಇಟ್ಟಿದ್ದೀನಿ ಸೋರೆಕಾಯಿನ. ಸೋರೆಕಾಯಿ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇದನ್ನು ನಾನು ಯಾವಾಗಲೂ ಯೂಸ್ ಮಾಡ್ತಾ ಇರ್ತೀನಿ. ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅಂತ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಒಂದು ಅರ್ಧ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ, ಒಂದು ಅರ್ಧ ಹೋಳು ಕಾಯಿನ ನಾನು ತಗೊಳ್ತಾ ಇದ್ದೀನಿ, ಮತ್ತು ಸ್ವಲ್ಪ ಶುಂಠಿನ ಇಲ್ಲಿ ಇಟ್ಕೊಂಡಿದ್ದೀನಿ, ಮತ್ತು ಶುಂಠಿನ ಮೇಲೆ ಸಿಪ್ಪೆ ತೆಗೆದಿದ್ದೀನಿ, ಮತ್ತು ಕಾಯಿನೆಲ್ಲ ಸಣ್ಣ ಸಣ್ಣದ ಪೀಸ್ ಮಾಡಿಕೊಂಡು ಜಾರಿಗೆ ಫಸ್ಟ್ ಹಾಕ್ಕೋತಾ ಇದ್ದೀನಿ. ಮಸಾಲೆ ಜೊತೆ ಹಾಕಿದರೆ ಈ ಥರ ಮಾಡಿದ ಕಾಯಿ ಮೆದುಗೋದಿಲ್ಲ. ಅದಕ್ಕೆ ಫಸ್ಟ್ ಕಾಯಿ ಸ್ವಲ್ಪ ನುಣ್ಣಗಾದಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಸೇರಿಸ್ಕೋತಾ ಇದ್ದೀನಿ, ಹಸಿರು ಟೊಮೊಟೊ, ಎರಡು ಸ್ಪೂನ್ ಸಾಂಬಾರು ಪುಡಿ ಸೇರಿಸ್ಕೋತಾ ಇದ್ದೀನಿ, ಒಂದು ಸ್ಪೂನು ಧನಿಯಾ ಪುಡಿ ಹಾಕ್ಕೋತಾ ಇದ್ದೀನಿ, ಸ್ವಲ್ಪ ಚಕ್ಕೆ ಸೇರಿಸ್ಕೋ, ಇದನ್ನೆಲ್ಲ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡಿಕೊಂಡು ಬರೋಣ ಬನ್ನಿ. ನಂತರ ಒಗ್ಗರಣೆಗೆ ಸ್ವಲ್ಪ ಆಯಿಲು, ಸಾಸಿವೆ, ಒಂದು ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸ್ವಲ್ಪ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಮಿಕ್ಸಿ ಮಾಡಿರೋಂಥ ಮಸಾಲೆನ ಇಲ್ಲಿ ಸೇರಿಸ್ತಾ ಇದ್ದೀನಿ ನಾನು, ಮತ್ತು ಸ್ವಲ್ಪ ಜಾರ್ ತೊಳೆದಿದ್ದ ನೀರು ಸೇರಿಸಿ ಸ್ವಲ್ಪ ಉಪ್ಪು, ಹುಣಸೆ ಹಣ್ಣಿನ ಹುಳಿ, ಸ್ವಲ್ಪ ನಾನು ನೆನೆಸಿಟ್ಕೊಂಡಿದ್ದ ಕಡಲೆಬೇಳೆನ ಇಲ್ಲಿ ಸೇರಿಸ್ಕೊಂಡು ಸಾಂಬಾರನ್ನ ಕಾಯಕ್ಕಿಟ್ಟಿದ್ದೀನಿ. ಇನ್ನೊಂದು ಕಡೆ ನಾನು ಪಲ್ಯಗೆ ಸ್ವಲ್ಪ ಕಡಲೆ ಬೀಜ, ರೆಡ್ ಚಿಲ್ಲಿನ ಹುರಿದು ಸೈಡ್ಗೆ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಅದೇ ಬಾಣಲೆಗೆ ಆಯಿಲು, ಸಾಸಿವೆ, ಈರುಳ್ಳಿ, ಮತ್ತು ಕರಿಬೇವಿನ ಸೊಪ್ಪು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ ಉಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಕ್ಕಿಟ್ಟಿದ್ದೀನಿ. ಈ ಕಡೆ ಸಾಂಬಾರು ಕುದಿತಾ ಇದೆ, ಅದಕ್ಕೆ ಉರಿದಿರೋಂಥ ಬೆಂಡೆಕಾಯಿ ಸೇರಿಸಿ ಅದನ್ನು ಕಾಯಕ್ಕಿಟ್ಟಿದ್ದೀನಿ. ಈ ಕಡೆ ಈರುಳ್ಳಿ ಫ್ರೈ ಆಗಿದೆ, ಸೋರೆಕಾಯಿ ಸಹ ಬೆಂದಿದೆ, ಅದನ್ನು ನಾನು ಪಲ್ಯಕ್ಕೆ ಸೇರಿಸ್ಕೊಂಡು ಪುಡಿ ಮಾಡಿಟ್ಕೊಂಡು ಕಡಲೆ ಬೀಜನ ರೆಡ್ ಚಿಲ್ಲಿ ಹುರಿದಿದ್ಮೇಲೆ ಅದನ್ನು ಪುಡಿ ಸೇರಿಸ್ತಾ ಇದ್ದೀನಿ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಎರಡೂ ರೆಡಿಯಾಯಿತು. ನೀವು ಸಹ ಒಂದು ಸರಿ ಟ್ರೈ ಮಾಡಿ ಕಾಮೆಂಟ್ ಮಾಡಿ ಟೇಸ್ಟ್ ಹೇಗಿತ್ತು ಅಂತ.